ನಿಮ್ಮ ಕಾರ್ಯಗಳ ಬಗ್ಗೆ ನೀವೇ ಮಾರ್ಕ್ಸ್ ಕೊಡೋದಿದ್ರೆ ಎಷ್ಟು ಅಂಕ ಕೊಡಬಹುದು ಅಂತ ನಿಮಗೆ ಅನ್ಸುತ್ತೆ ಸರ್? 10ಲಿ 9. ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಆಡಿದ ಮಾತು. ಮೆಡಿಕಲ್ ಕಾಲೇಜ್ ಮಾಡ್ತೇ ಅಂತ ಹೇಳಿದ್ರು, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೇ ಅಂತ ಹೇಳಿದ್ರು, 5 ನಹಳೆಯನ್ನ ಜೋಡಣೆ ಮಾಡ್ತೇ ಅಂತ ಹೇಳಿದ್ರು, ವಿಮಾನ ನಿಲ್ದಾಣದ ಕನಸಾಗಿ ಉಳಿದಿದೆ ಅಂತ ಹೇಳ್ತಾರೆ. 18 ವರ್ಷ ಶಾಸಕರಾಗಿದ್ರು, ನಾನು ಬಂದು 4 ವರ್ಷ 10 ತಿಂಗಳಾಯ್ತು. ಅದರಲ್ಲಿ 1 ವರ್ಷ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ, 2 ವರ್ಷ ಕೋವಿಡ್, ಅದರ ಮೇಲೆ ಬಂದಿದ್ದು ನನಗೆ ಸಿಕ್ಕಿದ್ದು 1.5 ವರ್ಷ. ಮೈದೂರು ವಿಧಾನಸಭಾ ಕ್ಷೇತ್ರದ ಹಲವಾರು ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟಿದೆ. ನೀವು ಕೂಡ ಟಿಕೆಟ್ ಆಕಾಂಕ್ಷೆಯಲ್ಲಿ ಇದ್ದೀರಿ ಅಂತೇಳಿ ಅನ್ಸುತ್ತೆ. ನಿಮಗೆ ಭರವಸೆ ಇದೆಯಾ ಟಿಕೆಟ್ ಸಿಗುತ್ತೆ ಅಂತ? ಭರವಸೆ, ನಾನು ಕೆಲಸ ಮಾಡಿದ್ದೇನೆ, ನಾನು ಕ್ಲೀನ್ ಚೀಟ್ ಯಾವ ತರ ತಪ್ಪನ್ನು ಮಾಡಲಿ, ಜನ ವಿರೋಧಿ ಕೆಲಸ ಮಾಡಲಿ, ಜನರ ಮನ್ನಣೆ ಕೊಡುವಂತ ಕೆಲಸ ಮಾಡಿದ್ದೇನೆ. ನಾನು ಸೀಟ್ ಸಿಗಲೇಬೇಕು ಅಂತ ಆಶೆ ಹೊಂದಿದೆ. ಸಾಕಷ್ಟು ಜನ ಆಕಾಂಕ್ಷೆಗಳು ಅದು ವಿಶೇಷವಾಗಿ ಬೈಂದೂರು ಕ್ಷೇತ್ರದಲ್ಲೇ ಇದ್ದಾರಲ್ಲ. ಬೈಂದೂರು ಪೇಟೆಯಲ್ಲಿ ಮಾತ್ರ ಹೊರಬದಗಿಲ್ಲ ರೀ. ಬಿಜೆಪಿಯ ಕಾರ್ಯಕರ್ತರು ಮತ್ತೆ ನಿಮ್ಮ ನಡುವೆ ಒಂದು ಕಂದಕ ಇದೆ ಅಂತ ಹೇಳಿ ಎಲ್ಲರನ್ನೂ ಪ್ರೀತಿ ಮಾಡಿದ ದೇವರಾಗ್ತಾನೆ. ನಾನು ದೇವರಲ್ಲ, ಒಂದು 10-20 ಜನ ಹುಡುಗರು ಬರೀತಾ ಇದ್ದಾರೆ, ಅವರೇ ಬರೆದವರೇ ಬರೆಯುವ ಬೇಕಾದ್ರೆ ನೋಡಿ ಅವ್ರನ್ನ. ಮತ್ತೆಲ್ಲ ಯುವಕರು ಬೆಂಗಳೂರು ಕಡೆ ಮುಖ ಮಾಡ್ತಾರೆ, ಆದರೆ ಇಲ್ಲಿ ಒಂದು ಉದ್ಯಮ ನೆಲೆ ನಿಲ್ಲಲಿಕ್ಕೆ ಈವರೆಗೂ ಕೂಡ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಾನು ಏರ್ಪೋರ್ಟ್ ಅಲ್ಲಿ ಆಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋ ದೂರದೃಷ್ಟಿ ಯಾಕೆ ಗೊತ್ತಾ ನಿಮಗೆ? ನಮ್ಮೂರು ದೊಡ್ಡದಾಗುತ್ತೆ, ನಮ್ಮೂರಲ್ಲಿ ವಿಫಲವಾದ ಕೆಲಸಕ್ಕೆ ಅವಕಾಶ ಸಿಗುತ್ತೆ. ಸಂಸದರು ತರುವಂತ ಅನುದಾನಗಳನ್ನು ಶಾಸಕರು ತಾನ್ ತಂದಿದ್ದ ಅಂತ ಹೇಳಿ ಹೇಳ್ತಾರೆ ಅಂತ. ಅವರು ನಮ್ಮದೇ ಪಕ್ಷದವರು, ಇದಕ್ಕೆ ಪ್ರತಿಪಕ್ಷದವರಿಗೆ ಹೇಳುವ ಅಧಿಕಾರವೇ ಇಲ್ಲ. ಅವರು ಬಿಜೆಪಿಯವರೇ, ನಾನು ಬಿಜೆಪಿ, ಸರ್ಕಾರ ನಮ್ಮದೇ, ಆವಾಗ ಯಾವ್ದು ಮಾಡಿದ್ರು ಒಂದೇ ಅಲ್ವೇ? ಟಿಕೆಟ್ ಸಿಕ್ಕಿದ್ರೆ ಸ್ಪರ್ಧೆ, ಸಿಗ್ಲಿಲ್ಲ ಅಂದ್ರೆ ಏನು? ಸಿಗದೆ ಇದು ನಿವೃತ್ತಿ ಜೀವನ. ನೀವು ಒಳ್ಳೆ ಆರಾಮ ಮಾಡಿ ದೇವಸ್ಥಾನ ತಿರ್ಕೊಂಡು ದೇವರಿಗೆ ಕೈ ಮುಕ್ಕೊಂಡು ಇರ್ತೇನೆ. ಮಲೆನಾಡ ತಪ್ಪಲು ಕರಾವಳಿಯ ತಟದ ಪ್ರದೇಶವಾದ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಹಾಲಿ ಶಾಸಕ ಬಿಎಂ ಸುಕುಮಾರ ಶೆಟ್ಟಿ ಅವರು ಕೂಡ ಈ ಬಾರಿಯ ಬೈಂದೂರು ಬಿಜೆಪಿಯ ಟಿಕೆಟ್ ಆಕಾಂಕ್ಷೆಯಾಗಿ ಗುರುತಿಸಿಕೊಂಡಿದ್ದಾರೆ. ಕಳೆದ 5 ವರ್ಷಗಳ ಕಾಲ ಶಾಸಕರಾಗಿ ಜನಸೇವೆ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಬಿಎಂ ಸುಕುಮಾರ ಶೆಟ್ಟಿ ಅವರ ಅಭಿವೃದ್ಧಿಯ ರಿಪೋರ್ಟ್ ಕಾರ್ಡ್ ಹೇಗಿದೆ, ಬನ್ನಿ ಅವರೊಂದಿಗೆ ಮಾತನಾಡಿ ಕೇಳೋಣ. ಕುಂದಾಪುರ .com ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ತಾವು ಶಾಸಕರಾಗಿ ಈಗ 5 ವರ್ಷ ಪೂರೈಸ್ತಾ ಇದ್ದೀರಿ, ಈ ಹೊತ್ತಿನಲ್ಲಿ ನೀವು ಮಾಡಿರುವಂಥ ಕೆಲಸಗಳ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ ಸರ್? 100ಕ್ಕೆ 100 ತೃಪ್ತಿ, ಖಂಡಿತ ತೃಪ್ತಿ. ತೃಪ್ತಿಗೆ ಒಂದು ಮಗು ಹುಟ್ಟುತ್ತದೆ, ಹುಟ್ಟುವಾಗ ಉಸಿರು ಮಾತ್ರ ಇರುತ್ತೆ, 80 ವರ್ಷ ಆದಮೇಲೆ ಉಸಿರು ನಿಲ್ಲುತ್ತೆ, 80, 90, 70. ಆವಾಗ ಅವನ ಮನೆಯವ್ರು ಹೇಳ್ತಾರೆ, ನನ್ನ ಗಂಡ ಸತ್ತೋದ, ನನ್ನ ಅಪ್ಪ ಸತ್ತೋದ, ನಮಗಿಷ್ಟು ಕೋಟಿ ಮಾಡಿ ಹೋದ. 6 ತಿಂಗಳ ಮೇಲೆ ಅದೆಲ್ಲ ನೆನಪು ಹೋಗುತ್ತೆ. ನಮ್ಮ ಉದ್ದೇಶ ಆಗಲ್ಲ. ನಾನು ಹುಟ್ಟಿದ್ದೆ, ನನ್ನ ಸಮಾಜಕ್ಕೆ ನನ್ನನ್ನು ಗುರುತಿಸಬೇಕನ್ನೋ ಆಸೆ ಇದೆ. 100 ವರ್ಷ ನನ್ನ ಹೆಸರು ಇರಬೇಕನ್ನುವಂಥ ಹಂಬಲ ಇರುವಂಥ ವ್ಯಕ್ತಿ ನಾನು. 100 ವರ್ಷ ನನ್ನ ಹೆಸರು ಹೇಳಬೇಕು, ಕೊಲ್ಲೂರಿಗೆ ಹೋದರೆ ನನ್ನ ಹೆಸರು ಹೇಳ್ತಾರೆ, ಚಿನ್ನದ ರಥ ಬೈಂದೂರಲ್ಲಿ MLA ಆಗಿ ನನ್ನ ಹೆಸರು ಹೇಳಬೇಕು, ಆ ಮಟ್ಟದ ವ್ಯವಸ್ಥೆ ಇರುವಂಥ ವ್ಯಕ್ತಿ ನಾನು. ಕೊಲ್ಲೂರಿನಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ 2 ಅವಧಿಯಲ್ಲಿ ಒಂದು ಮಾದರಿಯಾದ ಕೆಲಸವನ್ನು ಮಾಡಿದವರು, ಅದೇ ರೀತಿಯಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಶಾಸಕರಾಗಿ ಅದೇ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ನೀವು ಹೇಳಿದ್ರಿ. ಹಾಗೆ ನೀವು 5 ವರ್ಷದಲ್ಲಿ ನೀವು ನೆನಪಿಡಬಹುದಾದಂಥ ಅಥವಾ ಜನರು ನೆನಪಿಡಬಹುದಾದಂಥ ಕೆಲಸಗಳಂದರೆ ಯಾವುದಂತ ಹೇಳ್ಬೋದು ಸರ್ ನೀವು? ಖಂಡಿತ ಹೇಳ್ಬೋದು. ನಾನು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದೆ, ನಾನು ಶಾಸಕನಾದರೆ ಬೈಂದೂರು ಕ್ಷೇತ್ರಕ್ಕೆ ಕುಡಿಯುವ ನೀರು ಕೊಡ್ತೇನೆ ಅಂತ ಪ್ರತಿ ಸಭೆಯಲ್ಲಿ ಹೋಗಿ ಹೇಳಿದ್ದೆ. ಸಮುದ್ರಕ್ಕೆ ಪೋಲಾಗುವ ನೀರನ್ನು ತಡೆ ಹಿಡಿದು ಅಗ್ರಿಕಲ್ಚರಿಗೆ ಉಪಯೋಗಿಸುವ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದೆ, ಮಾಡಿದ್ದೆ. ಅಂತರ್ಜಲ ಹೆಚ್ಚು ಮಾಡುವಂಥ ಪ್ರಯತ್ನ ಮಾಡ್ತೇನೆ ಅಂದೇ ಮಾಡಿದ್ದೇನೆ. ಎಲ್ಲ ಕಡೆಯಲ್ಲಿಯೂ ಮೂಲಭೂತ ಸೌಕರ್ಯ, ರಸ್ತೆ, ಬೆಳಕು, ಮೂಲಭೂತ ಸೌಕರ್ಯ ಏನು ಬೇಕೋ ಅದನ್ನು ಒದಗಿಸ್ತೇನೆ ಅನ್ನೋ ಮಾತನ್ನು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದೇನೆ, ಅದನ್ನು ಮಾಡಿದ್ದೇನೆ ಅನ್ನುವಂಥ ತೃಪ್ತಿ ನನಗಿದೆ. ಸರ್, ಈಗ ಈ ನಿಮ್ಮ ಕಾರ್ಯಗಳ ಬಗ್ಗೆ ನೀವೇ ಮಾರ್ಕ್ಸ್ ಕೊಡೋದಿದ್ರೆ ಒಂದು 10 ಅಂಕದಲ್ಲಿ ನಿಮ್ಗೆ ಎಷ್ಟು ಅಂಕ ಕೊಡ್ಬೋದು ಅಂತೇಳಿ ನಿಮ್ಗೆ ಅನ್ಸುತ್ತೆ ಸರ್? 9 ಅಂಕ ಡೆಫಿನೆಟ್ ನಾನು ಪಾಸ್ ಆಗ್ತಾನೆ, 9, 10ಲಿ 9. ಇನ್ನೊಂದು ಸ್ವಲ್ಪ ಬಾಕಿ ಇದೆ ಆಡಿದ ಮಾತು, ಅದನ್ನು ಸುಮಾರು ಗೊಂದಲ ಇರುವುದರಿಂದ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಮುಂದಿನ ಅವಧಿಗೆ ನಾನು ಶಾಸಕನಾದರೆ 10ಕ್ಕೆ 10 ಮಾರ್ಕು ನಾನು ಪಾಸ್ ಮಾಡಿಸಿಬಿಡ್ತೇನೆ. ಸರ್, ಈಗ ಬೈಂದೂರು ವಿಧಾನಸಭಾ ಕ್ಷೇತ್ರ ಅನ್ನೋದು ತೀರಾ ಹಿಂದುಳಿದ ಪ್ರದೇಶ ಅನ್ನೋದು ಬೇರೆ ಬೇರೆ ವರದಿಗಳು ಪುಷ್ಟೀಕರಿಸಿದೆ ಮತ್ತು ಅದನ್ನು ಹೇಳಿದೆ. ನೀವು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಬರ್ತೀರಿ, ನಿಮಗೊಂದು ಕಲ್ಪನೆ ಇತ್ತು ನಾನು ಈ ಹಣೆಪಟ್ಟಿಯನ್ನು ಕಳಿಸ್ಬೇಕಂತೇಳಿ, ನಿಮಗೆ ಈ ಕ್ಷಣದಲ್ಲಿ ನಿಮ್ಗೆ ಅನಿಸುತ್ತಾ ಆ ವಿಧಾನಸಭಾ ಕ್ಷೇತ್ರ ಹಿಂದುಳಿದ ಪ್ರದೇಶ ಅನ್ನೋ ಹಣೆಪಟ್ಟಿ ಕಳಿಸಿದೆ ಅಂತೇಳಿ? ಈಗ ಬೈಂದೂರು ವಿಧಾನಸಭಾ ಕ್ಷೇತ್ರ ಭಾಳ ಹಿಂದುಳಿದ ಕ್ಷೇತ್ರ,
ಕಳೆದ 70 ವರ್ಷಗಳಿಂದ ಅಭಿವೃದ್ಧಿಯನ್ನು ನೋಡದೇ ಇರುವ ಕ್ಷೇತ್ರ. ಕಾರಣ, ಒಂದು ಕಡೆಯಲ್ಲಿ 40 ಕಿಲೋಮೀಟರ್ ಸಮುದ್ರ, ಇನ್ನೊಂದು ಕಡೆಯಲ್ಲಿ 110 ಕಿಲೋಮೀಟರ್ ಪಶ್ಚಿಮಘಟ್ಟ. ಯಾವುದೇ ಥರದ ಅಭಿವೃದ್ಧಿಯನ್ನು ನೋಡಲಿಲ್ಲ. ಇದರ ಅಭಿವೃದ್ಧಿಗೆ ನಾನು ಮಾಡಿದ್ದು ಇನ್ನೂ ಇದೆ, ಮಾಡಬೇಕಾಗಿದ್ದು ಇನ್ನೂ ಇದೆ, ಮಾಡಿದ್ದೇನೆ, ತೃಪ್ತಿ ಇದೆ. ಆದರೆ ಇನ್ನೂ ಮುಂದೆ ಸಹ ಅದನ್ನು ಮಾಡಬೇಕೆನ್ನುವಂಥ ಆಸೆಯನ್ನು ಹೊಂದಿದ್ದೆ. ಇದು ಭಾಳ ಗುಡ್ಡಗಾಡು ಪ್ರದೇಶ, ಸಮುದ್ರ ತೀರ, ರಸ್ತೆಗಳಿಲ್ಲ, ಶಾಲೆಗಳಿಲ್ಲ, ಸರಿಯಾದ ಮನೆಗಳಿಲ್ಲ, ಜನರು ಇನ್ನೂ ಬಡತನದ ರೇಖೆಯ ಕೆಳಗೆ ಮಟ್ಟದಲ್ಲಿ ಇದ್ದಾರೆ ಎನ್ನುವ ನೋವು ಇದೆ ನನಗೆ. ಬೈಂದೂರು ಕ್ಷೇತ್ರದಲ್ಲಿ ವಿಶೇಷವಾಗಿ ನೀವು ಹೇಳಿದಾಗೆ ಮೀನುಗಾರಿಕೆಯನ್ನು ಒಂದು ಜೀವನೋಪಾಯಕ್ಕಾಗಿ ನಡೆಸುವಂಥ ಒಂದು ದೊಡ್ಡ ವರ್ಗ ಇಲ್ಲಿದೆ. ಇಲ್ಲಿನ ಮೀನುಗಾರರ ಸಮಸ್ಯೆ ಏನಂತ ಹೇಳಿದ್ರೆ, ಸೀಮೆಎಣ್ಣೆ ಇರ್ಬೋದು, ಬಂದರಿನ ಸಮಸ್ಯೆಗಳಿರ್ಬೋದು, ಅವರಿಗೆ ಮೀನುಗಾರರ ಮನೆಗಳನ್ನು ವಿತರಣೆ ಮಾಡುವಂಥ ಸಮಸ್ಯೆಗಳಿರ್ಬೋದು, ಈ ಎಲ್ಲದರ ಬಗ್ಗೆ ಒಂದು ಶಾಶ್ವತ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ನೀವು ಯಾವ ರೀತಿ ಕೆಲಸ ಮಾಡಿದ್ರಿ ಅಂತೇಳಿ. ಈಗಾಗಲೇ ಸೀಮೆಎಣ್ಣೆ ಸೆಂಟ್ರಲ್ ಗೌರ್ಮೆಂಟ್ ಕೊಡುವಂಥ ಕೋಟ, ಈಗಾಗಲೇ ಅದು ಸ್ವಲ್ಪ ಸಮಯ ತೊಂದರೆ ಆಯಿತು, ಈಗ ಅದು ಸರಾಗ ಸ್ಟಾರ್ಟ್ ಆಗಿ ಬರ್ತಾ ಇದೆ, ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಆಮೇಲೆ ಮರವಂತೆ ಫಿಷರೀಸ್ ಹಾರ್ಬರಿಗೆ CRZ-ನ ಅಬ್ಜೆಕ್ಷನ್ ಇದೆ. ನಾವು ಆಲ್ರೆಡಿ 75 ಕೋಟಿ ರೂಪಾಯಿ ಮರವಂತೆ ಹಾರ್ಬರನ್ನು ರೆಡಿ ಮಾಡಿದ್ದೇವೆ. CRZ-ನ ತೊಂದರೆ ಇದೆ, ಅದು ಇನ್ನೊಂದು ಏನೊಂದು ಎರಡು ಬೈಟೆಕ್ನಲ್ಲಿ ಸರಿಯಾಗುತ್ತೆ, ಅದು ಕ್ಲೀನ್ ಆಗುತ್ತೆ. ಆಮೇಲೆ ಮನೆ ಫಿಷರೀಸ್ ಮನೆ ಬೇಕಾದಷ್ಟು ಬಂದಿದೆ, ಕೊಟ್ಟಿದ್ದೇವೆ, ಜನಸಾಮಾನ್ಯರಿಗೆ ಎಟುಕುವ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಸರ್, ಈಗ 94C ಆಶ್ರಯ ಮನೆ ಇರ್ಬೋದು, ಆಸರೆ ಮನೆ ಇರ್ಬೋದು, ಇದು ಯಾವುದು ಕೂಡ ಹಿಂದಿನ ಅವಧಿಗಿಂತ ಜಾಸ್ತಿ ವಿತರಣೆ ಆಗಲಿಲ್ಲ ಅನ್ನೋದು ಒಂದು ಆರೋಪ. ಬೈಂದೂರು ವಿಧಾನಸಭಾ ಕ್ಷೇತ್ರ ಪಶ್ಚಿಮಘಟ್ಟದ ತಟದಲ್ಲಿರುವಂಥ ಕ್ಷೇತ್ರ, ಇದೆಲ್ಲ ಡೀಮ್ಡ್ ಮತ್ತು ರಿಸರ್ವ್ ಫಾರೆಸ್ಟ್ ಆವರ್ತವಾಗಿದೆ. ಮೊದಲಿನವರು ಏನು ಮಾಡಿದ್ದಾರೆ ಅಂದರೆ, ಆ ರಿಸರ್ವ್ ಫಾರೆಸ್ಟ್ ಡೀಮ್ಡ್ ಅಲ್ಲದಿದ್ದಲ್ಲೆಲ್ಲ ಕೊಟ್ಟುಬಿಟ್ಟಿದ್ದಾರೆ. ಈಗ ಇರುವುದೆಲ್ಲ ಡೀಮ್ಡ್ ಮತ್ತು ರಿಸರ್ವ್ ಫಾರೆಸ್ಟ್. ಆದರೂ ಪ್ರಯತ್ನ ಮಾಡಿ, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಡೀಮ್ಡ್ ಇರುವುದನ್ನು 9,000 ಡೀಮ್ಡನ್ನು ಅದರಲ್ಲಿ 6,000 ವಿರತ ಮಾಡಿ 3,000 ಕೊಡಲಿಕ್ಕೆ ಪರ್ಮಿಷನ್ ಕೊಟ್ಟಿದೆ. ಅದು ಜಂಟಿ ಸರ್ವೆ, ಕಂದಾಯ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಂಟಿ ಸರ್ವೆ ಮಾಡಿ ಅದನ್ನು ಕೊಡುವಂಥ ಕೆಲಸ ಆಗ್ತಾಯಿದೆ. ಅದನ್ನು ಈಗಾಗಲೇ ತುಂಬ, ಈಗ ಮೊನ್ನೆ ಸಹ ಒಂದು 100 ಅದ್ರ ಮೇಲೆ ಶಂಕರನಾಳದಲ್ಲಿ ಒಂದು 74, ಬೈಂದೂರಿನಲ್ಲಿ ಒಂದು 100, ಸುಮಾರು ಒಂದು 300-400 94C ಕೊಟ್ಟಿದ್ದೇವೆ. ಅದೆಲ್ಲ ಡೀಮ್ಡ್ ವಿರತ ಆದಂಥ ಕೆಲವನ್ನು ಹುಡುಕಿ ಕೊಡ್ತಾ ಇದ್ದೇವೆ. ಅದು 2 ಜಾಯಿಂಟ್ ಸರ್ವೆ ಆಗಬೇಕಿತ್ತು, ಇದು ಈ ಒಂದು 6 ತಿಂಗಳು ಈಚೆ ಆರ್ಡರ್ ಆಗಿದ್ದು, ಅದನ್ನು ಹುಡುಕಿ ಕೊಡ್ತಾ ಇದ್ದೇವೆ. ಬೈಂದೂರು ತಾಲೂಕಾಯಿತು, ಅದರ ನಂತರ ಬೇರೆ ಬೇರೆ ಕಚೇರಿಗಳು ಅಲ್ಲಿಗೆ ಬರಬೇಕಂತೇಳಿತ್ತು. ಆದರೆ ತಾಲೂಕಾದ ನಂತರ ಆಗಬೇಕಿದ್ದ ಒಂದು ನಿರೀಕ್ಷಿತ ಅಭಿವೃದ್ಧಿ ಅಲ್ಲಿ ಆಗಲಿಲ್ಲ ಅನ್ನೋದು ಒಂದು ಆರೋಪ ಆಗಾಗ ಕೇಳಿಬರ್ತಾ ಇರುತ್ತೆ. ನಿರೀಕ್ಷಿತ ನೀವು ಕಂಪೇರ್ ಇಟ್ ಟು ಅದರ್ ತಾಲೂಕ್, ಬೈಂದೂರು ಇಸ್ ದ ವೆರಿ ಟಾಪ್ ರೇಂಜಲ್ಲಿದೆ. ತಾಲೂಕು ಆಫೀಸ್ ಕಂಪ್ಲೀಟ್ ಆಗಿದೆ, ಕೋರ್ಟ್ ಆಗಿದೆ, ಅಗ್ನಿಶಾಮಕ ಆಗಿದೆ, 100-ಬೆಡ್ಡಿನ ಆಸ್ಪತ್ರೆಗೆ ಪ್ರಪೋಸಲ್ ಹೋಗಿದೆ ಆಗ್ಬೋದು, ಬೇರೆ ಎಲ್ಲ ಆಫೀಸ್ಗಳಿಗೂ ಜಾಗ ವಿಂಗಡಿಸಿ ಕೊಟ್ಟಿದ್ದೇವೆ. ಅದರ ಕೆಲಸ ಆಗುತ್ತೆ, ಕೂಡಲೇ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದಿನ ಬೇಕಾಗುತ್ತೆ, ಮಾಡಿಸ್ಬೋದು. ಟೈಮ್ ಬೇಕಾಗುತ್ತೆ. KSRTC ಕೂಡ ಒಂದು ಗ್ರಹಣ, KSRTC ಇಟ್ಟಿದ್ದೇವೆ, ನಾನು ಮೊದಲಿನ ಇದರಲ್ಲಿ ಮಾಡಿದ್ದಾರೆ. ಅದು ಸರಿಯಾದ ಜಾಗದಲ್ಲಿ ಮಾಡಿದ್ದಲ್ಲ, ನೀರಿನ ಅಭಾವ ಇದೆ. ಓಪನ್ ಮಾಡೋದಾದರೆ ಮೊನ್ನೆ ಮಾಡ್ತಿದ್ದೆ, ನೀರಿಲ್ಲದೆ ಓಪನ್ ಮಾಡಲಿಕ್ಕಾಗತ್ತಾ? ನೀರಿಲ್ಲದೆ ಓಪನ್ ದೊಡ್ಡ ಇಶ್ಯೂ ಆಗುತ್ತೆ, ಆದ್ದರಿಂದ ಅದನ್ನು ಪೆಂಡಿಂಗ್ ಇಟ್ಟಿದೆ. ನೀರು ಬಂದಮೇಲೆ ಮಾಡುವಂತ ಬಿಟ್ಟಿದ್ದೇವೆ, ಬರ್ತದೆ ನೀರು. ನೀರು ಅದು ಬಂದಿದ್ದರು, ಬೈಂದೂರು ವಿಧಾನಸಭಾ ಕ್ಷೇತ್ರದ 60,000 ಮನೆಗೆ ಕುಡಿಯುವ ನೀರನ್ನು ಕೊಡುವಂಥ ಮಾತ್ರ ಆಸೆ ಈ ಕಾಮಗಾರಿಯನ್ನು ಮಾಡಿದ್ದೇವೆ. ಇದಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ಹಾಗೆ ಮುಖ್ಯಮಂತ್ರಿಯಾದ ಬೊಮ್ಮಯ್ಯವರು, ಹಾಗೆ ನಮ್ಮ MP ಅವರ ಸಹಕಾರ ಸಹಾಯ ಹಸ್ತದಿಂದ ಇದನ್ನು ಪ್ರತಿ ಮನೆಗೂ 60,000 ಮನೆಗೂ ನೀರು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಕೆಲಸ ಆಗ್ತಾಯಿದೆ. ಓಕೆ ಸರ್, ಈಗ 2018 ಚುನಾವಣೆ ಸಂದರ್ಭದಲ್ಲಿ ನೀವು ಹೇಳಿರುವ ಮಾತುಗಳು ಪ್ರತಿಪಕ್ಷಗಳಿಗೆ ಒಂದು ದಾಳ ಆಗಿದೆ. ಅದೇನಂತ ಹೇಳಿದ್ರೆ, ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೇವೆ ಅಂತ ಹೇಳಿದ್ರು, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೇವೆ ಅಂತ ಹೇಳಿದ್ರು, 5 ಹೊಳೆಯನ್ನು ಜೋಡಣೆ ಮಾಡ್ತೇವೆ ಅಂತ ಹೇಳಿದ್ರು, ವಿಮಾನ ನಿಲ್ದಾಣ ಅದು ಕೂಡ ಕನಸಾಗಿ ಉಳಿದಿದೆ ಅಂತ ಹೇಳ್ತಾರೆ. 18 ವರ್ಷ ಶಾಸಕರಾಗಿದ್ದರು, ನಾನು ಬಂದು 4 ವರ್ಷ 10 ತಿಂಗಳಾಯಿತು. ಅದರಲ್ಲಿ 1 ವರ್ಷ ಕಾಂಗ್ರೆಸ್ JDS ಸರ್ಕಾರ, 2 ವರ್ಷ ಕೋವಿಡ್, ಅದ್ರ ಮೇಲೆ ಬಂದಿದ್ದು ನನಗೆ ಸಿಕ್ಕಿದ್ದು 1.25 ವರ್ಷ. ಇದರಲ್ಲಿ ಮೂಲಭೂತ ಸೌಕರ್ಯಕ್ಕೆ ಅವಕಾಶ ಇಲ್ಲದೇ ಇರುವಂಥ ಈ ಬೈಂದೂರಿಗೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಎನ್ನುವಂಥದ್ದನ್ನು ಮಾಡಿದ್ದೇನೆ. ಕುಡಿಯುವ ನೀರು, ರಸ್ತೆ, ಶಾಲೆ, ಬೆಳಕು, ಸಾಮಾನ್ಯ ಜನರಿಗೆ ಮನೆ,
2000 ಮನೆ ತಂದಿದ್ದೇನೆ. ಅದು ಅಲ್ಲದೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಹಲವಾರು ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದೇನೆ. ನದಿ ಜೋಡಣೆ ಹೇಳಿದ್ದೆ. ನದಿ ಜೋಡಣೆ ಅಂದರೆ ಈಗೇನು ಮಾಡಿದ್ದೇನೆ ಅಂದರೆ ಸುಮಾರು 600ಕ್ಕೂ ಹೆಚ್ಚು ಕೋಟಿ ರೂಪಾಯಿಯ ವೆಂಟೇಜ್ ಡ್ಯಾಮ್ ಹಾಕಿ ಆ ನೀರಿನನ್ನು ಸಮುದ್ರಕ್ಕೆ ಹೋಗದಿದ್ದ ರೀತಿಯಲ್ಲಿ ನದಿಗೆ ಬಿಡುವಂಥ ಕೆಲಸ ಮಾಡಿದ್ದೇನೆ. ನಾನು ಹೇಳಿದ ಇದೇ ಅರ್ಥ. ಅಂತರ್ಜಲ ಹೆಚ್ಚಾಗಬೇಕು, ನೀರು ಪೋಲಾಗಬಾರ್ದು, ಎಲ್ಲಿಗೆ ಸಮುದ್ರಕ್ಕೆ ಪೋಲಾಗಬಾರ್ದು. ಆ ಉದ್ದೇಶದಿಂದ ಬೇಕಾದಷ್ಟು ಕಡೆಯಲ್ಲಿ ವೆಂಟೇಜ್ ಡ್ಯಾಮ್ ಮಾಡಿ ಅದನ್ನು ಅಗ್ರಿಕಲ್ಚರ್ಗೆ ಉಪಯೋಗಿಸೋ ಪ್ರಯತ್ನ ಮಾಡಿದೆ. ಅದು ನನ್ನ ಮೇನ್, ಅದು ಕರೆಕ್ಟ್ ಮಾಡಿದ್ದೇನೆ, ಹೇಳಿದ್ದು ಮಾಡಿದ್ದೇನೆ. ನನ್ನ ಜೋಡಣೆ ಮಾಡಲಿಕ್ಕೆ, ಜೋಡಣೆ ಮಾಡೋ ಉದ್ದೇಶನು ನದಿಗೆ ಹೋಗಲಿಕ್ಕೆ, ಆ ಕೆಲಸ ಈ ವೆಂಟೇಜ್ ಡ್ಯಾಮಿನಿಂದ ಮಾಡಿದ್ದೇನೆ, ಸರಿಯಾದ ರೀತಿಯಲ್ಲಿ ಮಾಡಿದ್ದೇನೆ. ವಿಮಾನ ನಿಲ್ದಾಣ, ವಿಮಾನ ನಿಲ್ದಾಣ ಭಾಳಷ್ಟು ಮೂಲಭೂತ ಸೌಕರ್ಯ ಆಗದೆ ವಿಮಾನ ನಿಲ್ದಾಣ ಮಾಡಿದರೆ ಆಗುತ್ತೆ ರೀ? ಇದಕ್ಕೂ ಜಾಗವನ್ನು ನೋಡಿದ್ದೇವೆ. ಒಂದು 5 ವರ್ಷದಲ್ಲೇ ಮಾಡೋದಲ್ಲ, 10 ವರ್ಷ ಮೇಲೆ ಆದರೆ ಮಾಡ್ಬೋದು, ಕೆಲಸ ಉಂಟು. ಅದಕ್ಕೆ ಏನಂತೀರಿ? ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ 135 ಕಿಲೋಮೀಟ್ರ್ ಒಳಗೆ ವಿಮಾನ ನಿಲ್ದಾಣ ಆಗಬೇಕಂತಾರೆ. ನಮ್ಮ ಮಂಗಳೂರಿಗೆ 150 ಆಗುತ್ತೆ, ಈಚೆ ಶಿವಮೊಗ್ಗಕ್ಕೆ 200 ಆಗುತ್ತೆ, ಮಧ್ಯ ಇರುವಂಥ ಬೈಂದೂರಿನಲ್ಲಿ ವಿಫಲವಾದ ಅವಕಾಶ ಇದೆ, ಮಾಡ್ಬೋದು. ಈ ವಿಮಾನ ನಿಲ್ದಾಣ ಆದ್ದರಿಂದ ಊರಿನ ಜನಜೀವನ ಒಳ್ಳೆಯದಾಗುತ್ತೆ, ಅಲ್ಲಿ ಜನರಿಗೆ ಉದ್ಯೋಗ ಆಗೋ ಅವಕಾಶ ಆಗುತ್ತೆ, ಆ ಜನ ಮತ್ತು ಮೆಚುರಿಟಿ ಬರ್ತಾರೆ, ಲ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗುತ್ತೆ, ಜನ ರಿಚ್ನೆಸ್ ಹತ್ತು ಹೋಗ್ತಾರೆ. ಅದನ್ನು ಬರುವ ಚುನಾವಣೆಯಲ್ಲಿ ನನಗೆ ಹಾಲ್ ಟಿಕೆಟ್ ಸಿಕ್ಕಿದರೆ ಜನ ಗೆಲ್ಲಿಸ್ತಾರನ್ನುವಂಥ ಭಯಂಕರ ಭರವಸೆ ಇದೆ. ನಾನು ಅದನ್ನು ಮಾಡ್ತೇನೆ, ಮಾಡ್ದಿದ್ದಲ್ಲ. ಮೆಡಿಕಲ್ ಕಾಲೇಜ್, ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಕೊಡ್ತಾರಂತಾರೆ, ಅದು ನನ್ನ ಅಹವಾಲಿದೆ. ನಮ್ಮ ಬೈಂದೂರಿಗೆ ಆ ಮೆಡಿಕಲ್ ಕಾಲೇಜ್ ಕೊಡಬೇಕನ್ನುವಂಥ ಆಸೆ ಇದೆ. ಎಸ್ ಸರ್, ಈಗ ಬೈಂದೂರಿನಲ್ಲಿ ಪ್ರವಾಸೋದ್ಯಮ ಎಷ್ಟು ವಿಫಲವಾದ ಅವಕಾಶ ಇದೆ ಅನ್ನೋದು ತಮಗೂ ಕೂಡ ಗೊತ್ತಿದೆ. ಕೊಲ್ಲೂರು ಇರ್ಬೋದು, ಮರವಂತೆ ಇರ್ಬೋದು, ಸೋಮೇಶ್ವರ ಇರ್ಬೋದು, ಈ ಎಲ್ಲ ಇದ್ರೂ ಕೂಡ ಅಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಾಡುವಲ್ಲಿ ಎಲ್ಲವೂ ಕೂಡ ಘೋಷಣೆ ಆದರೂ ಕೂಡ ಅದನ್ನು ಅಭಿವೃದ್ಧಿ ಮಾಡುವಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತೇಳಿ ಒಂದು ಇದು. ಬೈಂದೂರು ಗೋವಾ ಬಿಟ್ಟರೆ ಪ್ರವಾಸೋದ್ಯಮಕ್ಕೆ ಸೂಕ್ತ ಸ್ಥಳವೇ ಬೈಂದೂರು. ಸೋಮೇಶ್ವರ, ಮರವಂತೆ, ಕೊಡಚಾದ್ರಿ ಹಿಲ್, ಇದೆಲ್ಲ ಪ್ರವಾಸೋದ್ಯಮಿಗರ ತಾಣ. ಇದಕ್ಕೆ ಈಗಾಗಲೇ ನಮ್ಮ ಸರ್ಕಾರದಿಂದ 25 ಕೋಟಿಯನ್ನು ಇಟ್ಟಿದ್ದೇವೆ. ಅದು ಇನ್ನೂ ಅನುಷ್ಠಾನಕ್ಕೆ ಬರಲಿಲ್ಲ, ಅನುಷ್ಠಾನಕ್ಕೆ ಬರಬೇಕು, ಅದರ ಪ್ರಯತ್ನ ಆಗ್ತಾಯಿದೆ. ಮೊನ್ನೆ ನಮ್ಮ ಲೋಕಸಭಾ ಸದಸ್ಯರು ಇದರ ಬಗ್ಗೆ ಭಾಳ ಪ್ರಯತ್ನ ಪಟ್ಟಿದ್ದಾರೆ, ಎಂ ಪಿಯವರು, ಹಾಗೆ ಯಡಿಯೂರಪ್ಪನವರು, ಬೊಮ್ಮಯ್ಯವರು, ಹಾಗೆ ರೋಪ್ವೇ ಮಾಡಿಸ್ತಾ ಇದ್ದೇವೆ. ಆ ರೋಪ್ವೇ ಮಾಡೋದ್ರೆ ಲಕ್ಷೋಪಲಕ್ಷ ಜನ ಕೊಲ್ಲೂರಿಗೆ ಬರುವಂಥವರಿದ್ದಾರೆ. ಇದು MP ಅವರ ಪ್ರಯತ್ನ ಅಂತ ಹೇಳಲಿಕ್ಕೆ ಸಂತೋಷಪಡ್ತೇನೆ. ಹಾಗೆ ಭಾಳಷ್ಟು ಅಭಿವೃದ್ಧಿ ಮಟ್ಟಕ್ಕೆ ಬೈಂದೂರನ್ನು ಒಂದು ಪ್ರವಾಸೋದ್ಯಮ ತಾಣ ಆಗಿ ಪರಿವರ್ತಿಸುವ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ಒಟ್ಟಾರೆ ಈಗ ನಿಮ್ಮ ಅವಧಿಯಲ್ಲಿ ಬೈಂದೂರು ಅಭಿವೃದ್ಧಿ ಆಗಿದೆ ಅಂತ ಹೇಳ್ತೀರಿ, ಸಾಕಷ್ಟು ಅನುದಾನ ಬಂದಿದೆ ಅಂತ ಹೇಳ್ತೀರಿ, ಒಟ್ಟು ಎಷ್ಟು ಅನುದಾನ ಬಂತು, ಅದು ಯಾವ ರೀತಿಯಲ್ಲಿ ವಿನಿಯೋಗ ಆಯಿತು? 3,500 ಕೋಟಿ ಬಂದಿದೆ. ಅದರಲ್ಲಿ 800 ಕೋಟಿ ಡ್ರಿಂಕಿಂಗ್ ವಾಟ್ರು, 400 ಕೋಟಿ ಏತ ನೀರಾವರಿ, 600 ಕೋಟಿ ವೆಂಟೇಜ್ ಡ್ಯಾಮ್, ಒಂದು 700-800 ಕೋಟಿ ರಸ್ತೆ, ರೋಡ್ಸ್, ಶಾಲೆ, ಒಂದು 2,000 ಮನೆ ಬಂದಿದೆ. ಬದ ಯಾವ ಕ್ಷೇತ್ರಕ್ಕೂ ಬರೆಯಲ್ಲ, ಬೈಂದೂರಿಗೆ ಮಾತ್ರ ಬಂದಿದೆ. ಯಾರು ಮನೆಯಲ್ಲೂ ವಂಚಿತರಾಗಿದ್ದರೆ ಅವರಿಗೆಲ್ಲ ಮನೆ ಕೊಡುವ ವ್ಯವಸ್ಥೆ ಇದೆ. ಬೆಳಕು ಬೈಂದೂರಲ್ಲಿ ಬೆಳಕು ತಗೊಂಡಷ್ಟು ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ತಗೊಳ್ಳಿಲ್ಲ, ಯಾಕಂದರೆ ಇದು ಮಲೆನಾಡು ಏರಿಯಾ, ಹಿಂದುಳಿದ ಏರಿಯಾ, ಪ್ರತಿ ಮನೆಗೂ ಬೆಳಕು ಕೊಟ್ಟಿದ್ದೇವೆ. ಇಷ್ಟು ಅಭಿವೃದ್ಧಿ ಆಗಿದೆ. ಸರ್, ಈಗ ನೀವು ಶಾಸಕರಾಗಲಿಕ್ಕಿಂತ ಮುಂಚೆನೇ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದವರು, ಆದರೆ ಶಾಸಕರಾದ ನಂತರ ಈಗ PUCಗೆ ಇರ್ಬೋದು, ಡಿಗ್ರಿ ಕಾಲೇಜು, ಸರ್ಕಾರಿ ಡಿಗ್ರಿ ಕಾಲೇಜುಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಿಮಗೆ ಅದರದ್ದು ಅನುಭವ ಜಾಸ್ತಿ ಇತ್ತು, ಆದರೆ ಮಾಡಲಿಲ್ಲ ಅನ್ನೋದು ಒಂದು ಆರೋಪ ಮಾಡ್ತಾ ಇರ್ತಾರೆ. ಹಾಗಾಗ ಶಾಲೆ ಕಲಿತಿದ್ದವ್ರು ಹೇಳ್ಬೋದು, ಶಾಲೆ ಕಲ್ತವರಿಗೆ ಗೊತ್ತಾಗುತ್ತೆ, ಅಭಿವೃದ್ಧಿ ಮಾಡಿದೆ. ಶಂಕರನಾರಾಯಣ ಕಾಲೇಜಿಗೆ ಭಾಳಷ್ಟು ಅಭಿವೃದ್ಧಿ ಆಗಿದೆ, ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ, ಒಳ್ಳೆ ಲ್ಯಾಬ್ ಇದೆ, ಒಳ್ಳೆ ಲೈಬ್ರರಿ ಇದೆ, ಒಳ್ಳೆ ಗ್ರೌಂಡ್ ಇದೆ ಶಂಕರಾಯಣ. ಬೈಂದೂರು ಕಾಲೇಜನ್ನು ಅಭಿವೃದ್ಧಿ ಮಾಡಿದ್ದೇವೆ, ಭಾಳ ಮಟ್ಟದ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೇನು ಅಂದರೆ ಬೈಂದೂರಿಗೆ ಆ ಪರಿಸರದ ಜನ ಭಟ್ಗಳದಿಂದ ಬರ್ತಾರೆ, ಈ ಬೈಂದೂರು ಜನ ಕುಂದಾಪುರಕ್ಕೆ ಬರ್ತಾರೆ, ಅದನ್ನು ಅಲ್ಲಿ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಬೇಕಾಗತ್ತೆ. ಅದು ಅಲ್ಲಿನ ಹೆತ್ತವರ ಕೆಲಸ ಆಗಿದೆ ಹೊರತು ನನ್ನ ಕೆಲಸ ಅಲ್ಲ. ಇನ್ನೊಂದು ಚುನಾವಣೆ ಎದುರಾಗ್ತಾ ಇದೆ, ನೀವು ಕೂಡ ಟಿಕೆಟ್ ಆಕಾಂಕ್ಷೆಯಲ್ಲಿ ಇದ್ದೀರಿ ಅಂತೇಳಿ ಅನಿಸುತ್ತೆ, ನಿಮಗೆ ಭರವಸೆ ಇದೆಯಾ ಟಿಕೆಟ್ ಸಿಗುತ್ತೆ ಅಂತೇಳಿ? ಭರವಸೆ, ನಾನು ಕೆಲಸ ಮಾಡಿದ್ದೇನೆ, ನಾನು ಕ್ಲೀನ್ ಚಿಟ್, ಯಾವ ಥರದ ತಪ್ಪನ್ನು ಮಾಡಲಿಲ್ಲ, ಜನ ವಿರೋಧಿ ಕೆಲಸ ಮಾಡಲಿಲ್ಲ, ಜನರ ಮನ್ನಣೆ ಕೊಡುವಂಥ ಕೆಲಸ ಮಾಡಿದ್ದೇನೆ. ಜನ ನನ್ನ ಬಗ್ಗೆ ಆಕರ್ಷಿತರಾಗಿದ್ದಾರೆ. ಚುನಾವಣೆ ಸೀಟ್ ಸಿಗಲೇಬೇಕನ್ನುವಂಥ ಆಶಯ ಹೊಂದಿದ್ದೆ. ಸಿಕ್ಕಿದರೆ 50,000 ಓಟಿಗೆ ಗೆಲ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ, ಅದು ಖಂಡಿತವಾದ ಸತ್ಯ. ಕಳಸಲ 25,000 ಓಟಿಗೆ ಗೆದ್ದಿದೆ,
ಆಮೇಲೆ ನಾನು ಗೆದ್ದಮೇಲೆ ಎಲ್ಲ ಪಂಚಾಯತ್ ಇರಲಿಲ್ಲ, ನಾನು ಗೆದ್ದಮೇಲೆ ಎಲ್ಲ ಪಂಚಾಯತ್ ಬಂತು, ಎಲ್ಲ ಪಂಚಾಯತ್ 28 ಪಂಚಾಯತ್ ಬಂತು. ಆಮೇಲೆ ಎಂ ಪಿ ಇದರಲ್ಲಿ ಬೈ ಇಲೆಕ್ಷನಲ್ಲಿ 16,000 ಗೆದ್ದರು, ಅದ್ರ ಮೇಲೆ 75,000 ಗೆದ್ದರು. ನೀವು ಟಿಕೆಟ್ ಕೇಳುವುದು ಸಹಜ, ಈಗ ಶಾಸಕರಾಗಿದ್ದರೆ ಮುಂದಿನ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಂಗೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದೇನೆ ಅಂತ ಕೇಳುವುದು ಸಹಜ. ಇದ್ರ ಜೊತೆಗೆ ಸಾಕಷ್ಟು ಜನ ಆಕಾಂಕ್ಷೆಗಳು ಅದು ವಿಶೇಷವಾಗಿ ಬೈಂದೂರು ಕ್ಷೇತ್ರದಲ್ಲೇ ಇದ್ದಾರಲ್ಲ. ಅದು ಬೈಂದೂರು ಪೇಟೆಯಲ್ಲಿ ಮಾತ್ರ ಹೊರಬದಗಿಲ್ಲ ರೀ, ನಿಮ್ಮ ಬೈಂದೂರು ಪೇಟೆಯಲ್ಲಿ ಮಾತ್ರ ಈಚೆ ಬಂದರು ಕೂಡ ಯಾರಿಲ್ಲ. ಬೈಂದೂರು ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ 230,000 ಜನ ಇದ್ದಾರೆ. ಬೈಂದೂರು ಪೇಟೆ ತಗ್ಗರ್ಸಿ ಗಿಗರ್ಸಿ ಅಲ್ಲಿ ಎಲ್ಲ ಒಟ್ಟು 23,000 25,000 ಜನ, ಉಳಿದ 2,00,000 ಈಚೆ ಬದಲು. ಇಲ್ಲಿಂದ ಯಾರು ಆಕಾಂಕ್ಷಿಗಳಿಲ್ಲ, ಎಲ್ಲ ಆಕಾಂಕ್ಷಿಗಳು ಆಚೆ ಕಡೆಯಲ್ಲೇ ಇದ್ದಾರೆ. ಆಕಾಂಕ್ಷಿಗಳು ತಪ್ಪಲ್ಲ, ಸ್ವಾಭಾವಿಕ, ಎಲ್ಲರಿಗೂ ಆಸೆ ಇರಬೇಕಾಗಿದ್ದೆ. ಅದಕ್ಕೆ ಆಸೆ ಮಾಡ್ತಾರೆ, ಒಂದು ಆಗಬೇಕನ್ನೋ ಆಸೆ ಸ್ವಾಭಾವಿಕ, ಅದರಲ್ಲಿ ತಪ್ಪೇ ಇರಲಿ. ನೀವು ಸ್ಪರ್ಧೆಯಲ್ಲಿದ್ದೀರಿ, ಅವರು ಇರಲಿ, ಯಾರಿಗೆ ಯಾರಿಗೆ ಬೇಕೋ ಅವ್ರಿಗೆ ಸಿಕ್ಕಲಿ. ಎಲ್ಲ ನಾವು ದೇವ್ರ ಬಗ್ಗೆ ಆಲೋಚನೆ ಮಾಡುವ, ದೇವ್ರ ಅನುಗ್ರಹ ಏನಿತ್ತೋ ಹಾಗಾಗತ್ತೆ, ಅದಕ್ಕೆಲ್ಲ ತಲೆ ಹಾಳು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ರೀ. ಏನು ಸರ್, ಈಗ ನೀವು ಎರಡಕ್ಕೂ ಸಿದ್ಧರಿದ್ದೀರಾ, ಟಿಕೆಟ್ ಸಿಕ್ಕಿದ್ರೆ ಸ್ಪರ್ಧೆ, ಸಿಗಲಿಲ್ಲ ಅಂದರೆ ಏನು ಅಂತ? ಸಿಗದೆ ಇದ್ರೆ ನಿವೃತ್ತಿ ಜೀವನ, ಸಿಗದೆ ಇದ್ದರೆ ನೀವು ಒಳ್ಳೆ ಆರಾಮ ಮಾಡಿ ದೇವಸ್ಥಾನ ತಿರ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಇರ್ತೇನೆ. ಕಾರ್ಖಾನೆ ಇದೆ, ಶಾಲೆ ಇದೆ, ಬೇಕಾದಷ್ಟು ಕೆಲಸ ಇದೆ. ಇಲ್ದಿದ್ದವನಲ್ಲ ನಾನು, ಎಮ್ ಎಲ್ ಎ ಆಗಬೇಕಿದ್ರೂ ಮುಂಚೆ ಕೆಲಸ ಮಾಡಿದವ, ಇನ್ನು ಮುಂದೂ ಕೆಲಸಕ್ಕೆ ಅವಕಾಶ ಇದೆ ನನ್ನ ಹತ್ರ. ಯಾವುದನ್ನು ಶಾಲೆಯನ್ನು ಮತ್ತೆ ದೊಡ್ಡದು ಮಾಡ್ಬೋದು, ಬಿಸ್ನೆಸ್ಸನ್ನು ದೊಡ್ಡದು ಮಾಡ್ಬೋದು. ಏನಂತೀರಿ, ಖಾಲಿ ರಾಜಕೀಯವನ್ನೇ ವ್ಯವಸ್ಥೆ ಅಲ್ಲ, ರಾಜಕೀಯ ಬರಬೇಕಿದ್ರೂ ನನ್ನದೇ ಆದಂಥ ವ್ಯಕ್ತಿತ್ವ ಇದೆ. ಕೊಲ್ಲೂರು ದೇವಸ್ಥಾನ 10 ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದೆ. ಹೌದು, ರಾಜಕೀಯ ಬಂದು ಏನು ದೊಡ್ಡ ವಿಷಯ ಏನಿಲ್ಲ, ಅಭಿವೃದ್ಧಿ ಮಾಡಿದ್ದೆ. ಅದಲ್ಲದೆ ಉದ್ಯೋಗ ಇದೆ ಅಲ್ಲ ರೀ ನನಗೆ, ಹಂಜಿನ ಕಾರ್ಖಾನೆ, ಗೇರ್ ಬೀಜ ಕಾರ್ಖಾನೆ, ಶಾಲೆ, ಎಲ್ಲ ವಿಷಯ ಇದೆಲ್ಲ, ಅದನ್ನು ಇಂಪ್ರೂವ್ಮೆಂಟ್ ಮಾಡಿಸ್ತೇನೆ. ಅಲ್ಲಿಯೂ ಜನರ ಕಣ್ಣಲ್ಲಿ ಸಂತೋಷ ನೋಡ್ತೇನೆ, ಜನರಲ್ಲಿ ಸಂತೋಷ ಮುಖವನ್ನು ನೋಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಸಹ ಬಿ ಜೆ ಪಿಗೆ ಬರ್ತೀರಿ, ಶಾಸಕರಾಗಿ ಆಯ್ಕೆ ಆಗ್ತೀರಿ. ಈ ನಡುವೆ ಬಿ ಜೆ ಪಿಯ ಕಾರ್ಯಕರ್ತರು ಮತ್ತು ನಿಮ್ಮ ನಡುವೆ ಒಂದು ಕಂದಕ ಇದೆ ಅಂತೇಳಿ ಆಗಾಗ ಸಹಜ, ನಿಮಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇರ್ತೀವಿ. ಅದರಲ್ಲಿ 10 ಹುಡುಗರು ಒಟ್ಟು ಹೇಳ್ತಾರೆ. ಈಗ ವ್ಯವಸ್ಥೆ ದೊಡ್ಡದು, ಎಲ್ಲರನ್ನೂ ಪ್ರೀತಿ ಮಾಡಿ ದೇವರಾಗ್ತಾನೆ, ನಾನು ದೇವರಲ್ಲ. ಒಂದು 10-20 ಜನ ಹುಡುಗರು ಬರೀತಾ ಇರ್ತಾರೆ, ಅವರೇ ಬರೆದವರೇ ಬರೆಯು, ಬೇಕಾದ್ರೆ ನೋಡಿ ಅವ್ರನ್ನ ಬರೆದವರೇ ಬರೆಯು, ಅವು ಇದೆ ಇದೆ ಇದೆ. ನೀವು ಒಂದು ಸಣ್ಣ ಮೊನ್ನೆ ಸಿ ಎಮ್ ಬಂದಾಗ 35,000 ಜನ ಒಟ್ಟು ಮಾಡಲಿಕ್ಕೆ ಕಾರ್ಯಕರ್ತರ ಸಪೋರ್ಟ್ ಇಲ್ದಿರ ಆಗುತ್ತೆ ರೀ. ನಡ್ಡಾಜಿ ಬಂದಾಗ 17,000 ಜನ ಒಟ್ಟು ಮಾಡಲಿಕ್ಕೆ ಕಾರ್ಯಕರ್ತರ ಸಪೋರ್ಟ್ ಇಲ್ದಿರ ಆಗುತ್ತಾ? ಹಾಂ, ಇದೆಲ್ಲ ಕಾರ್ಯಕರ್ತರು ಏನೋ ಒಂದು ಅತೃಪ್ತ ಒಂದು 20 ಮನಸ್ಸುಗಳು ಅದೇನೋ ನಿಮ್ಮ ವಾಟ್ಸಪ್ಪಲ್ಲಿ ಅದರಲ್ಲಿ ಬರೀತಾ ಇರ್ತಾರೆ. ಅತೃಪ್ತರು 20 ಜನ ಹೆಸರು ಬರೆದು ಕೊಡ್ತೇವೆ, ಅದು ನೋಡ್ಕೊಳ್ಳಿ ಅಷ್ಟೇ ಹೊರತು ಇಡೀ ಕ್ಷೇತ್ರದಲ್ಲಿ 2,30,000 ಜನ ಇದ್ದಾರೆ, 10,000 ಮತ ಕಾರ್ಯಕರ್ತರು ಇದ್ದಾರೆ, ಅದರಲ್ಲಿ ಒಂದು 20 ಜನ ದೊಡ್ಡ ವಿಷಯ ಅಲ್ಲ, ಎಲ್ಲರ ಬಗ್ಗೂ ಹೇಳ್ತಾರೆ. ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಿ, ದೇಶ ಕಂಡ ಮಹಾನ್ ನಾಯಕ, ಸಾಕ್ಷಾತ್ ಪರಮಾತ್ಮ, ಅವ್ರ ಬಗ್ಗೂ ಕಮೆಂಟ್ ಇದೆಯಲ್ಲರಿ, ಮತ್ತು ಅದೆಲ್ಲ ಸ್ವಾಭಾವಿಕ. ಸಹಜವಾಗಿ ಈಗ ಒಂದು ಒಬ್ಬ ಶಾಸಕರಾದವ್ರಿಗೆ ಅನಿಸುತ್ತೆ, ನಾನು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೇನೆ, ಆದರೂ ಹಿಂದೂ ಕಾರ್ಯಕರ್ತರು ಅನ್ಸ್ಕೊಂಡವ್ರೆ ನನಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ. ಯಾರು ಹೇಳಿದ್ರಿ 20 ಅದರಲ್ಲೇ 20 ಹಿಂದೂ, ಎಲ್ಲರೂ ಹಿಂದೂ. ನಾನು ಒರಿಜಿನಲ್ ಹಿಂದೂ, ಬೆಳಿಗ್ಗೆ 4 ಹೇಳ್ತೇನೆ ರೀ, 3:30 ಎಲ್ಲರೂ ಹಿಂದೂ. ಯಾರು ಒಂದು 20 ನಾನೇ ಹಿಂದೂ ನಾನೇ ಹಿಂದೂ? ಆ ಹಿಂದೂಗಳ ಮನೆಯಲ್ಲಿ ಏನಾದ್ರು ದನ ಇತ್ತ ನೋಡಿ, ದೇವಸ್ಥಾನಕ್ಕೆ ಹೋಗ್ತಾರ ನೋಡಿ, ಒಟ್ಟು ಹೇಳೋರು 20 ಯಾವುದಾದ್ರು ಧರ್ಮದ ಬಗ್ಗೆ ಅವ್ರಿಗೆ ಕಾಳಜಿ ಇದೆಯಾ ನೋಡಿ? ಸುಮ್ಮನೆ ಯಾರು ಹೇಳಿದ ಕೂಡಲೇ ಆಯ್ತಾ ಹಿಂದೂ ಅನ್ನೋದವ್ರೆ? ಹಿಂದೂ ಅಂದರೆ ತಾತ್ಪರ್ಯ ಏನು? ಡೆಫಾಮೇಷನ್ ಏನು? ದೇಶ ನನ್ನ ದೇಶ, ನನ್ನ ಪ್ರಜೆ, ನಮ್ಮ ದೇವರು, ನಮ್ಮ ಗೋಮಾತೆ, ಇದೆಲ್ಲ ಇದ್ರೆ ಮಾತ್ರ ಹಿಂದುತ್ವ ಬರುತ್ತೆ. ಸುಮ್ಮನೆ ಬರೆದು ಕೂಡಲೇ ಹಿಂದುತ್ವ ಬರೋದಿಲ್ಲ. ನಾನು ಹಿಂದೂ 20 ಅದೇ 20 ಹೆಚ್ಚಿಲ್ಲ, ಏನಾದರೂ 1,000 ಜನ ಇದ್ದಾರೆ. ನಿಮ್ಮ ನೇರ ಮಾತಿರ್ಬೋದು, ಸಿಟ್ಟಿರ್ಬೋದು, ಇದು ಎಲ್ಲೋ ಒಂದು ಕಡೆ ಜನರಿಗೆ ಭಯ ಹುಡ್ಸುತ್ತಾ? ನೋ, ಲಾಂಗ್ ರನ್ ಇದು ವರ್ಕೌಟ್ ಆಗುತ್ತೆ. ಕ್ಷಣಿಕವಾದಂಥ ಸ್ವಲ್ಪ ಬೇಸರ ಆಗ್ಬೋದು, ಲಾಂಗ್ ರನ್ನಲ್ಲಿ ಅವರು ಸುಕುಮಾರ್ ಶೆಟ್ಟಿ ಸೀದಾ ಮಾತಾಡ್ತಾರೆ, ಖಂಡಿತ ಮಾತಾಡ್ತಾರೆ, ಆಡಿದ ಮಾತನ್ನು ನಡೆಸಿಕೊಡ್ತಾರೆ, ಸುಳ್ಳು ಅಂತೂ ಹೇಳೋದಿಲ್ಲ. ಆ ಅಭಿಪ್ರಾಯ ಜನಾಭಿಪ್ರಾಯ ಇದೆ. ಜೋರಿದ್ದಾರೆ, ಜೋರಿದ್ದರೆ ಮಾತ್ರ ಕೆಲಸ ಆಗುತ್ತೆ, ಜೋರಿಲ್ಲದ್ರೆ ಕೆಲಸ ಆಗೋದಿಲ್ಲ ರೀ. ಪಾಪದವ್ರಿಗೆ ಕೆಲಸ ಮಾಡಲಿಕ್ಕಾಗತ್ತಾ? 18 ಎಮ್ ಎಲ್ ಆಗಿ ಏನು ಮಾಡಿದ್ದಾರೆ? ನನಗೆ 4 10 ತಿಂಗಳಲ್ಲಿ ಮಾಡಿದ್ದೇನೆ ಅಲ್ಲ, ಅದೇ ಸಮಾಧಾನ ಇದೆ, ಸಂತೋಷ ಇದೆ. ನಾವು ಸೋತಿದ್ದೇನೆ, ಎಲ್ಲರೂ ಸೋತಿದ್ದಾರೆ. ಸೋತವ್ರು ರಾಜಕ್ಕೆ ಬರಬೇಕಾ? ಬೇಡ, ಮನೆಯಲ್ಲಿ ಆರಾಮ ಮಾಡಿ ಇರ್ಬೋದಲ್ಲ, 18 ಆಗಿದ್ದಾರಲ್ಲ, ಈಗ ಸೋತವ್ರಿಗೆ ಎಂತಕ್ಕೆ ರಾಜಕೀಯ? ಆರಾಮ ಮಾಡಿ ರೆಸ್ಟ್ ತಗೊಳ್ಳಿ ಒಂದು ಸ್ವಲ್ಪ ಸಮಯ, ಏನಂತೀರಿ? ನಾನು ಸೋತಿದ್ದೇನೆ, ಸೋಲಿಕ್ಕೆ ಎಂತ ಉಂಟು, ರೆಸ್ಟ್ ತಗೊಳ್ಳಿ. ಯಾಕೆ ಈ ರಗಳೆ, ಈ ಟೆನ್ಷನ್? ಇದು ಟೆನ್ಷನ್ ವ್ಯಾಪಾರ.
ನಿಮ್ಮ ಅವಧಿಯಲ್ಲಿ ಅಂತ ಹೇಳಲ್ಲ, ಕಳೆದ ಒಂದು 20 ವರ್ಷ ಅಂತ ತಗೊಂಡ್ರೆ ಬೈಂದೂರಲ್ಲಿ ಈಗ ಖಾಲಿ ಈಗ ಒಂದು ಮೀನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಇದನ್ನು ಬಿಟ್ಟರೆ ಮತ್ತೆಲ್ಲ ಯುವಕರು ಬೆಂಗಳೂರು ಕಡೆ ಮುಖ ಮಾಡ್ತಾರೆ. ನಿಮಗೂ ಗೊತ್ತಿದೆ ಅದು. ಅಲ್ಲಿ ಹೋಟೆಲ್ ಉದ್ಯಮನೋ ಬೇರೆ ಉದ್ಯಮದಲ್ಲಿ ತೊಡಗಿಸ್ಕೊಳ್ತಾರೆ. ಆದರೆ ಇಲ್ಲಿ ಒಂದು ಉದ್ಯಮ ನೆಲೆ ನಿಲ್ಲಿಕ್ಕೆ ಈವರೆಗೂ ಕೂಡ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇನ್ನೊಂದೇನಂದರೆ, ನಾನು ಈಗಾಗಲೇ ಹೇಳಿದೆ, ಬೈಂದೂರು ಬ್ಯಾಕ್ವರ್ಡ್ ಪ್ಲೇಸ್. ಸುಮಾರು 24,000 ಜನ ಬೇರೆ ಕಡೆಯಲ್ಲಿದ್ದಾರೆ ಬೈಂದೂರಿಂದ. ಹೋಟೆಲು, ಬೇಕ್ರಿ, ಈ ನಾನು ಏರ್ಪೋರ್ಟಲ್ಲಿ ಆಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು ಎನ್ನುವ ದೂರದೃಷ್ಟಿ ಯಾಕೆ ಗೊತ್ತಾ ನಿಮಗೆ? ನಮ್ಮೂರು ದೊಡ್ಡದಾಗುತ್ತೆ, ನಮ್ಮೂರಲ್ಲಿ ವಿಫಲವಾದ ಕೆಲಸಕ್ಕೆ ಅವಕಾಶ ಸಿಗುತ್ತೆ. ಈ ಉದ್ದೇಶವೇ ನಂದು. ಅವರಲ್ಲಿ ಹೋಗೋದು ಬೇಡ, ಇಲ್ಲೇ ಮಾಡಲಿ, ಇಲ್ಲೇ ಅವರಿಗೆ ಇಂಡಸ್ಟ್ರಿ ಮಾಡಲಿ. ವಿಮಾನ ನಿಲ್ದಾಣ ಕೂಡಲೇ ಇಂಡಸ್ಟ್ರಿ ಮಾಡಿದರೂ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ರೈಲ್ವೆ ಇದೆ, ಎಲ್ಲ ರೀತಿಯ ವ್ಯವಸ್ಥೆ ಇಲ್ಲಿದೆ. ಫಿಶಿಂಗಿನ ಎಕ್ಸ್ಪೋರ್ಟ್ ಮಾಡ್ಬೋದು, ಬೇಕಾದ್ದು ಕ್ಯಾಶು ಎಕ್ಸ್ಪೋರ್ಟ್ ಮಾಡ್ಬೋದು, ಬೇಕಾದ ರೀತಿಯ ಸವಲತ್ತು ಈ ಕ್ಷೇತ್ರದಲ್ಲಿದೆ. ನಮ್ಮ ಕ್ಷೇತ್ರದಲ್ಲಿ ಒಂದು ಕಡೆ ಫಿಶ್, ಇನ್ನೊಂದು ಇದೆ ಅಗ್ರಿಕಲ್ಚರ್ ಗೂಡ್ಸ್, ಕ್ಯಾಶು ನೆಟ್, ಅರೆಕನೆಟ್, ಕೋಕೋನೆಟ್ ಇರುವಂಥ ವಿಫಲವಾದಂಥ ಜಾಗ ಇದು. ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ, ಬೇಕಾದಷ್ಟು ಇದೆ. ಸಮಯ ತಗೊಳ್ಳುತ್ತೆ, ಸಮಯ ತಗೊಳ್ಳುತ್ತೆ. ಮಗು 1ನೇ ಕ್ಲಾಸಿಂದ ತಪ್ಪ 7ನೇ ಕ್ಲಾಸಿಗೆ ಹೋಗ್ಲಿಕ್ಕಾಗತ್ತಾ? 1, 2, 3, 4, 5, 6, 7 ಹಾಗೆ ಇದು ಹಾಗೆ. ಬೈಂದೂರು ವಿಧಾನಸಭಾ ಕ್ಷೇತ್ರ ಕಳೆದ 5 ವರ್ಷದಲ್ಲಿ ಒಂದಿಷ್ಟು ಕಾರ್ಯಗಳಾಗಿದೆ, ನಿಮಗೆ ಟಿಕೆಟ್ ಸಿಕ್ತ ಅಂತ ಹೇಳಿದ್ರೆ, ಮುಂದೆ ನೀವು ಶಾಸಕರಾಗಿ ಆಯ್ಕೆ ಆದರೆ ನಿಮಗೆ ಬೈಂದೂರು ಬಗ್ಗೆ ಏನು ಕನಸಿದೆ ಅಂತ ಹೇಳಿ? ನಾನು ಈಗಾಗಲೇ ಹೇಳಿದೆ, ಬೈಂದೂರು ನ್ಯಾಷನಲ್ ಹೈವೇಲಿರುವಂಥ ಒಂದು ಜಾಗ. ಪ್ರವಾಸೋದ್ಯಮವನ್ನು ಅತಿ ಉನ್ನತೀಕರಣಗೊಳಿಸ್ಬೋದು. ವಿಮಾನ ನಿಲ್ದಾಣ, ಪ್ರವಾಸೋದ್ಯಮ, ಇದನ್ನೆಲ್ಲ ವಿಫಲವಾದ ಅವಕಾಶವನ್ನು ತೆಗೆದುಕೊಂಡು ಈ ಬೈಂದೂರನ್ನು ಒಂದು ಉಡುಪಿ ಜಿಲ್ಲೆಯ ಒಂದು ಒಳ್ಳೆಯ ನಗರವಾಗಿ ಮಾರ್ಪಡಿಸ್ಬೋದು ಅನ್ನೋದು ನನ್ನ ಆಸೆ. ಎಷ್ಟೋ ಜನರಿಗೆ ಉದ್ಯೋಗಾವಕಾಶ ಕೊಡಿಸ್ಬೇಕು. ಇಲ್ಲಿನ ಎಷ್ಟೋ ಸಾವಿರಾರು ಜನ ಬೇರೆ ಜಿಲ್ಲೆಗೆ ಹೋಗಿ ಉದ್ಯೋಗ ಮಾಡ್ತಾರೆ, ಅವರೆಲ್ಲ ಇಲ್ಲೇ ಉದ್ಯೋಗ ಮಾಡುವಂಥ ಆಗುವ ಕೆಲಸ ಮಾಡಬೇಕು. ಸರ್, ನೀವು ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಿದಿರಿ, ಧಾರ್ಮಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿದಿರಿ, ಉದ್ಯಮಿಯಾಗಿ ಕೂಡ ಭಾಳಷ್ಟು ಹೆಸರು ಮಾಡಿದವರು. ಆದರೆ ಶಾಸಕ ಸ್ಥಾನ ಇರ್ಬೋದು ಅಥವಾ ರಾಜಕೀಯ ಕ್ಷೇತ್ರ ಅನ್ನೋದು ಈ ಎಲ್ಲದಕ್ಕಿಂತ ಡಿಫ್ರೆಂಟು. ನೀವು ಎಲ್ಲರ ಜೊತೆಗೂ ಬೆರೆಯಬೇಕಾಗ್ತದೆ ಮತ್ತು ಎಲ್ಲ ಮಾತನ್ನು ಕೇಳಬೇಕಾಗ್ತದೆ. ನೀವು ಈ ಎಲ್ಲ ಕ್ಷೇತ್ರದಲ್ಲೇ ದಾಟಿ ಬಂದಾಗ ನಿಮಗೆ ರಾಜಕೀಯದಲ್ಲಿ ಇಷ್ಟು ಈಗ ಶಾಸಕರಾಗಿ ನೆಲೆ ನಿಂತಿದ್ದೀರಿ, ನಿಮ್ಗೆ ಎಷ್ಟು ಅಂದರೆ ಅಲ್ಲಿನ ಇಲ್ಲಿ ಬದಲಾವಣೆಗಳು ಹೇಗೆ ನೀವು ಗಮನಿಸ್ತಾ ಇದ್ದೀರಿ ಅಂತೇಳಿ? ಧಾರ್ಮಿಕ ಕ್ಷೇತ್ರದಲ್ಲಿ ಭಕ್ತ ಪರಮಾತ್ಮನ ನೋಡಿ ಅವನ ಮುಖದಲ್ಲಿ ನಾನು ವಿಶೇಷವಾದಂಥ ಪ್ರೀತಿಯನ್ನು ನೋಡ್ತೇನೆ. ದೇವರ ದರ್ಶನ ಮಾಡಿದ ಅವನಿಗೆ ಭಯಂಕರ ಸಂತೋಷ. 10 ವರ್ಷ ಆದರೂ ನಾನು ದರ್ಶನ ಮಾಡಿಸಿದ್ದೇನೆ ಎನ್ನುವ ಪ್ರೀತಿ. ಶಾಲೆ, ಸಮಾಜದ ಕಟ್ಟ ಕಡೆಯ ಮಗು ವಿದ್ಯಾವಂತನಾಗಬೇಕೆನ್ನುವುದು ಕಳೆದ 30 ವರ್ಷದ ಮಾತು ನಂದು. ಆ ಉದ್ದೇಶಕ್ಕೋಸ್ಕರ ಕೊಲ್ಲೂರಿನಲ್ಲಿ ಪರಿಸರದಲ್ಲಿ ಭಾಳಷ್ಟು ಹೈಸ್ಕೂಲ್ ಮಾಡಿದ್ದೆ, ಕುಂದಾಪದಲ್ಲಿಯೂ ಶಾಲೆ ಮಾಡಿದ್ದೆ. ಇದೆಲ್ಲ ಇದರಿಂದ ಆ ಹೆತ್ತವರು, ನನ್ನ ಮಗ ನಿಮ್ಮ ಶಾಲೆ ಬರ್ತಾನೆ, ಆ ನಾನೇನಾದರೂ ಒಂದು ಪೀಸ್ ಬಿಟ್ಟರೆ ಅವ್ರ ಮುಖದಲ್ಲಿ ದೃಢತೆ, ಸಂತೋಷ ಇದೆ. ಆ ಮಕ್ಕಳು ಎಜುಕೇಟ್ ಆದರೆ ಎಲ್ಲಿ ಹೋದರೂ ನಾನು ನಿಮ್ಮ ಶಾಲೆಯಲ್ಲಿ ಕಲ್ತಿದ್ದೆ ಅನ್ನುವಂಥ ಸುಮ್ಮನೆ ಇದು ಮತ್ತೊಂದು ರೀತಿ ಸಂತೋಷ. ಇದು ಸಮಾಜದ ಕಟ್ಟ ಕಡೆಯ ಜನರಿಗೆ ಬೇಕಾದ ಅವರ ನೋವುಗಳನ್ನು ನಿವಾರಣೆ ಮಾಡುವ, ಮನೆ ಇಲ್ಲದಿದ್ದವರಿಗೆ, ಬೆಳಕಿಲ್ಲದಿದ್ದವರಿಗೆ, ಅನ್ಯಾಯವಾಗಿ ಅವರಿಗೆ ಹಿಂಸೆ ಆಗ್ತಾಯಿದ್ರೆ ಅದನ್ನೆಲ್ಲ ಸಂರಕ್ಷಣೆ ಮಾಡುವಂಥ ಮಹತ್ವರ ಕೆಲಸ ಇದರಲ್ಲಿ ಆಗುತ್ತೆ ಅನ್ನುವುದು ನನ್ನ ಆಶೆ. ಮಹತ್ವರ ಕೆಲಸ ಮಾಡ್ಬೋದು, ಪ್ರಯತ್ನ ಮಾಡಿದರೆ ಸಮಾಜಮುಖವಾಗಿ ಸಮಾಜದ ಕಟ್ಟ ಕಡೆಯ ಜನರಿಗೆ ಸಂತೋಷವನ್ನು ಒದಗಿಸುವಂಥ ಕೆಲಸ ಈ ರಾಜಕೀಯದಿಂದ ಮಾಡ್ಬೋದು ಎನ್ನುವುದು ನನ್ನ ಆಶೆ. ರಾಜಕೀಯದಲ್ಲಿ ಖುಷಿ ಪಡ್ತಾ ಇದ್ದೇನೆ, ಖುಷಿ ಬಂದಿದ್ದೇನೆ, ಖುಷಿ ಪಡಬೇಕು. ಜನಸೇವೆ ಎನ್ನುವ ವಿಷಯದಲ್ಲಿ ಖುಷಿ ಪಡ್ತೇನೆ. ಧಾರ್ಮಿಕ ಕ್ಷೇತ್ರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಶೈಕ್ಷಣಿಕ ಇದರಲ್ಲಿಯೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದ್ರ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೂ ಸ್ವಲ್ಪ ವರ್ಷ ಹೋಗಬೇಕು, ಈಗಲೇ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಪ್ರತಿಪಕ್ಷದವ್ರು ನಿಮ್ಮಲ್ಲಿ ಮಾಡುವಂಥ ಒಂದು ಗುರುತರವಾದ ಆರೋಪ ಅಂದರೆ, ಇಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸೇರುತ್ತೆ, ಸಂಸದರು ತರುವಂಥ ಅನುದಾನಗಳನ್ನು ಶಾಸಕರು ತಾನು ತಂದಿದ್ದ ಅಂತೇಳಿ ಹೇಳ್ತಾರೆ ಅಂತೇಳಿ. ಈಗ ಪ್ರತಿ ಒಂದು ಶಾಸಕನೇ ಲೆಟ್ರ್ ಕೊಡಬೇಕು, ಶಾಸಕನ ವ್ಯವಸ್ಥೆಯಲ್ಲೇ ತರು. ನಮ್ಮ ಅವರ ಹೊಂದಾಣಿಕೆಯಿಂದ ಆಗುದೆ ಹೊರತು ನಾನು ಲೆಟ್ರ್ ಕೊಡಲೇಬೇಕು. ಬೈಂದೂರು ಕ್ಷೇತ್ರ ಶಾಸಕನಾಗಿ ನಾನು ಕೊಟ್ಟ ಲೆಟ್ರಲ್ಲಿ ಅವರು ಅದನ್ನು ಇದು ಮಾಡಿ ತಗೊಂಡು ಬರ್ತಾರೆ. ಅದು ಅವರು ನಮ್ಮದೇ ಪಕ್ಷದವರು, ಇದಕ್ಕೆ ಪ್ರತಿಪಕ್ಷದವರಿಗೆ ಹೇಳುವ ಅಧಿಕಾರವೇ ಇಲ್ಲ. ಅವರು ಬಿ ಜೆ ಪಿಯವರೇ, ನಾನು ಬಿ ಜೆ ಪಿ, ಸರ್ಕಾರವು ನಮ್ಮದೇ, ಆವಾಗ ಯಾವ್ದು ಮಾಡಿದರೂ ಒಂದೇ ಅಲ್ವೇ? ಮೇಲಿಂದ ಕೆಳಗವರಿಗೆ ನಿಮ್ಮದೇ ಗೌರ್ಮೆಂಟ್, ಅದು ಅವ್ರು ಮಾಡಿದ್ದು ಇವ್ರು ಮಾಡಿದ್ದು, ನಮ್ಮ ಬಗ್ಗೆ ಏನು ಹೇಳಲಿಕ್ಕಿಲ್ಲ ಅದು ಅವರಿಗೆ. ಇದೆ ಚುನಾವಣೆ ಹತ್ತಿರದಲ್ಲಿದೆ, ಪಕ್ಷ ಸಂಘಟನೆ ಹೇಗಿದೆ, ಪ್ರತಿಪಕ್ಷವನ್ನು ಎದುರಿಸಲಿಕ್ಕೆ ಎಷ್ಟು ಸನ್ನದ್ಧವಾಗಿದೆ ಅಂತ ನಾನು ಸ್ವಾಮಿ ನಿಮಗೆ ನಾನು ತಿಳಿಸಿದ್ದೇನೆ.
ನಾನು ಚುನಾವಣೆಯಲ್ಲಿ ನನಗೆ ಸೀಟ್ ಸಿಕ್ಕರೆ 50,000 ಓಟ್ನಲ್ಲಿ ಗೆದ್ದೇ ಗೆಲ್ತೇನೆ. ಯಾವ ಮುಜುಗರೂ ಬೇಡ ನಿಮಗೆ. ನಾನು ಮಾಡಿದ ಕಾರ್ಯ ಕೆಲಸ ಜನಸಾಮಾನ್ಯರ ಸಂಪರ್ಕ, ಜನಸಾಮಾನ್ಯರಿಗೆ ಬೇಕು ಬೇಕುಗಳನ್ನು ಈಡೇರಿಸಿದ ಆತ್ಮವಿಶ್ವಾಸ, ಇದೆಲ್ಲದರ ಮುಖಾಂತರ ನಾನು ಕಳೆದ ಸಲ 25,000 ಗೆದ್ದಿದ್ದೇನೆ, ಈ ಸಲ 50,000 ಓಟಿ ಗೆಲ್ತೇನೆ. ತಾವು ಈಗ ಕಳೆದ 5 ವರ್ಷದಲ್ಲಿ ಶಾಸಕರಾಗಿ ಯಾರಿಗೆ ಖುಷಿ ಕೊಡುತ್ತೆ ಇಲ್ವೋ ಅದು ಬೇರೆ ಪ್ರಶ್ನೆ. ನೀವು ಮಾಡುವ ಕೆಲಸಗಳನ್ನು ಮಾಡಿದಿರಿ, ನೀವು ಮಾಡಿರುವ ಕೆಲಸಗಳಿರ್ಬೋದು ಕಾಮಗಾರಿಗಳಿರ್ಬೋದು, ಇದು ನಿಮಗೆ ಆತ್ಮತೃಪ್ತಿ ಇದೆಯಾ? 80% ಆತ್ಮತೃಪ್ತಿ ಇದೆ, 20% ಕೆಲವು ಬದಿಯಲ್ಲಿ ಅದಾಗಲಿಲ್ಲ ಅನ್ನೋ ನೋವು ಇದೆ, ಅದನ್ನು ಸರಿ ಮಾಡಿಸ್ಬೇಕನ್ನುವಂಥ ಆಶೆಯನ್ನು ಹೊಂದಿದ್ದೆ. ನಾನು ಶಾಸಕನಾಗಿ ನನ್ನದೇ ಆದಂಥ ನಿಲುವನ್ನು ತಳೆದಿದ್ದೆ. ಜನಸಾಮಾನ್ಯರು ನನಗೆ ಶಾಸಕನಾದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿ ಸುಕುಮಾರ್ ಶೆಟ್ಟರ್ ಹತ್ರ ಹೋದರೆ ಯಾವ ಕೆಲಸವನ್ನು ಮಾಡ್ತಾರೆ ಅನ್ನೋದು ಸಾಮಾನ್ಯ ಜನರ ಮಾತು. ಮಾಡ್ತಾರೆ, ಅವರಿಗೆ ಆತ್ಮವಿಶ್ವಾಸ ಇದೆ, ಅವರು ವಾಪಸ್ ಕಳಿಸೋದಿಲ್ಲ, ಏನಾದರೂ ಮಾಡಿ ಸರಿ ಮಾಡಿಸಿಕೊಡ್ತಾರೆ ಅಂತಾರೆ ಪಾಪದವರು. ಶಾಸಕತ್ವದ ಅವಧಿಯನ್ನು ನೀವು ಸಮರ್ಥವಾಗಿ ನಿಭಾಯಿಸಿದ್ರೆ ನಿಮಗೆ ಖುಷಿ ಇದೆ? ಇದೆ. ನಾನು ಕೊಲ್ಲೂರು ದೇವಸ್ಥಾನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿ ಸಮರ್ಥವಾಗಿ ನಿಭಾಯಿಸಿದ್ದೇನೆ, ಶಾಲೆಯನ್ನು ನಡೆಸ್ತೇನೆ, ಶೈಕ್ಷಣಿಕ ವ್ಯವಸ್ಥೆಯನ್ನು ಸಮರ್ಥವಾಗಿ ಈಗಲೂ ನಡೆಸ್ತಾ ಇದ್ದೇನೆ, ಸಂತೋಷ ಇದೆ. ರಾಜಕೀಯದಲ್ಲಿ 5 ವರ್ಷ ಸಮರ್ಥವಾಗಿ ನಡೆಸಿದ್ದೇನೆ ಅನ್ನುವಂಥ ಹೆಗ್ಗಳಿಕೆ, ಸಂತೋಷ, ಆತ್ಮವಿಶ್ವಾಸ ನನಗಿದೆ. ಕುಂದಾಪುರ .com ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮರದಾಳದ ಮಾತುಗಳನ್ನು ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಕೊಲ್ಲೂರು ಮೂಕಾಂಬಿಕೆ ನಿಮ್ಗೆ ಒಳ್ಳೇದು ಮಾಡಲಿ.